ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ತುಂಬ ದಿನ ಆಗಿತ್ತು ನಾನು ವ್ಲಾಗ್ ಅಥವಾ ವೀಡಿಯೋನ ಮಾಡಿ. ಸೊ ನಿಮ್ಮೆಲ್ಲರನ್ನು ನಾನು ತುಂಬಾ ಮಿಸ್ ಮಾಡಿಕೊಂಡೆ. ಆ್ಯಂಡ್ ನನ್ನನ್ನು ಕೂಡ ತುಂಬ ಜನ ಮಿಸ್ ಮಾಡ್ಕೊಂಡಿದ್ದಾರೆ. ಕಮೆಂಟ್ಸ್ ಎಲ್ಲ ಮಾಡಿದ್ರಿ, ಏನಾಯಿತು, ಯಾಕೆ ವ್ಲಾಗ್ಸ್ ಮಾಡ್ತಿಲ್ಲ ಏನು ಅಂತ. ಸೊ ತುಂಬ ಥ್ಯಾಂಕ್ಸ್, ಯಾಕಂದರೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದೀರ ನನ್ನ ಮೇಲೆ ಅಂತ ಗೊತ್ತಾಯಿತು. ಸೊ ತುಂಬ ಥ್ಯಾಂಕ್ಸ್. ನಾನು ಯಾಕೆ ವ್ಲಾಗ್ಸ್ ಮಾಡ್ತಾ ಇರಲಿಲ್ಲ ಅಂತ ರೀಸನ್ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ನನ್ನ ಹೊಸ ಚಾನಲ್ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಬಿಕಾಸ್ ಚಾನಲ್ ಮಾಡಿ ತುಂಬ ದಿನ ಆಯಿತು, ಬಟ್ ನಾನು ಯಾವುದೇ ವ್ಲಾಗ್ಸ್ ಆಗಲಿ ವೀಡಿಯೋ ಆಗಲಿ ಮಾಡದೇ ಇರೋದ್ರಿಂದ ನಿಮಗೆ ತಿಳಿಸೋದಕ್ಕೆ ಆಗಲಿಲ್ಲ. ಸೊ ನನ್ನ ಹೊಸ ಚಾನಲ್ ನೇಮ್ ಬಂದು ಟೈನಿ ಫುಡ್ಸ್ ವಿತ್ ಅನುಷಾ ಅಂತ. ಸೊ ಹೆಸರಲ್ಲೇ ನಿಮಗೆ ಗೊತ್ತಾಗುತ್ತೆ ಟೈನಿ ಫುಡ್ಸ್ ಅಂದರೆ ಏನು ಅಂತ. ಟೈನಿ ಫುಡ್ಸ್ ಆಲ್ಮೋಸ್ಟ್ ಎಲ್ಲನೂ ನಾನು ಚಿಕ್ಕ ಚಿಕ್ಕ ಐಟಮ್ಸ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ರೆಸಿಪೀಸ್ನ ನಾನು ಶೇರ್ ಮಾಡ್ತೀನಿ. ಸೊ ಆ ಥರ ವಿಡಿಯೋಸ್ ಬರುತ್ತೆ. ಎಲ್ಲ ಪುಟ್ ಪುಟ್ ಐಟಮ್ಸ್ನ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ. ಆ್ಯಂಡ್ ನಿಮಗೆಲ್ಲರಿಗೂ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಅಂತೂ ವಾಪಸ್ ಬಂದೇ ಬರುತ್ತೆ. ನನಗಂತೂ ಖಂಡಿತವಾಗ್ಲೂ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ವಾಪಸ್ ಬಂತು. ಸೊ ಆ್ಯಂಡ್ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಹೇಳಿದರು ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ವಾಪಸ್ ಬಂದಿದೆ ಅಂತ. ಸೊ ನಿಮಗೂ ಕೂಡ ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಾಟ್ ಓನ್ಲಿ ದ್ಯಾಟ್, ಈಗ ಜಸ್ಟ್ ರೆಸಿಪೀಸ್ ಶೇರ್ ಮಾಡ್ತಾ ಇದ್ದೀನಿ, ಮುಂದೆ ಆ ವಿಡಿಯೋಸ್ನಲ್ಲಿ ಇನ್ನೂ ಕೆಲವೊಂದು ಇನ್ಕಾರ್ಪೊರೇಟ್ ಮಾಡಬೇಕು ಅಂತ ಪ್ಲ್ಯಾನ್ಸ್ ಇದೆ. ಸೊ ಅದನ್ನು ಕೂಡ ಒಂದೊಂದಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ. ಇದಿಷ್ಟು ಮಾತ್ರ ಅಲ್ಲ, ಆದಷ್ಟು ನಾನು ಆ ಚಾನಲ್ನಲ್ಲಿ ಟ್ರೆಡಿಷ್ನಲ್ ಕುಕ್ಕಿಂಗ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಹಳ್ಳಿ ಸ್ಟೈಲ್ನಲ್ಲಿ ನಾವು ಕುಕ್ ಮಾಡಿದಾಗ ಅದಕ್ಕಿರುವಂಥ ಟೇಸ್ಟ್ ಆಗಲಿ ಈ ಥರ ಮಾಡರ್ನ್ ಕುಕ್ಕಿಂಗಲ್ಲಿ ಸಿಗಲ್ಲ ನಮಗೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಹುಟ್ಟಿ ಬೆಳೆದಿರೋದೆಲ್ಲ ಬ್ಯಾಂಗ್ಳೂರಲ್ಲೇ. ಸೊ ನಾನು ನೇಟಿವ್ ಬಂದು ಬ್ಯಾಂಗ್ಳೂರೇ, ನನ್ನ ರಿಲೇಟಿವ್ಸ್ ಎಲ್ಲರೂ ಇರೋದು ಬ್ಯಾಂಗ್ಳೂರಲ್ಲೇ. ಸೊ ಬ್ಯಾಂಗ್ಳೂರ್ ಆಚೆ ಯಾರೂ ಇಲ್ಲ, ಹಾಗಾಗಿ ನನಗೆ ಈ ಹಳ್ಳಿ ಲೈಫ್ ಸ್ಟೈಲ್ ಆಗಲಿ ಹಳ್ಳಿ ಥರದ ಕುಕ್ಕಿಂಗ್ ಆಗಲಿ ನನಗೆ ಇದುವರೆಗೂ ನನ್ನ ಲೈಫ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ. ಸೊ ಈ ಚಾನಲ್ನ ಮುಖಾಂತರ ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ. ಸೊ ಅದು ಕೂಡ ನನಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಎಲ್ಲನೂ ಆದಷ್ಟು ನಾನು ಹಳ್ಳಿ ಸ್ಟೈಲಲ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದನ್ನು ನೋಡೋದಕ್ಕೆ ನೀವು ಕಾಯ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ನನ್ನ ಹೊಸ ಚಾನಲ್ನ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅದನ್ನು ನೀವು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ ವೀಡಿಯೋಸ್ ನೋಡೋದಕ್ಕೆ, ಎಂಟರ್ಟೈನಿಂಗ್ ಆಗಿರುತ್ತೆ. ಆ್ಯಂಡ್ ನೀವು ಮಾತ್ರ ಅಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ನೀವು ಶೇರ್ ಮಾಡ್ಬೋದು ವಿತೌಟ್ ಎನಿ ಹೆಸಿಟೇಷನ್. ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್. ಆ್ಯಂಡ್ ನಿಮ್ಮ ಮಕ್ಕಳಿಗೂ ಕೂಡ ನೀವು ತೋರಿಸ್ಬೋದು, ಅವ್ರಿಗೂ ಕೂಡ ಒಂದು ಕುಕ್ಕಿಂಗಲ್ಲಿ ಇಂಟ್ರೆಸ್ಟು ಈ ಥರ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೋಡೋದಕ್ಕೂ ಒಂಥರ ಖುಷಿ ಇರುತ್ತೆ ಆ ಥರ ವೀಡಿಯೋಸ್ ನೋಡಿದಾಗ. ಆ್ಯಂಡ್ ಈ ನಾವೀಗ ಚಾನಲ್ ಸ್ಟಾರ್ಟ್ ಮಾಡಿರೋದು ಇದೇ ಫಸ್ಟ್ ಟೈಮ್ ಇನ್ ಕನ್ನಡ, ಇದಕ್ಕೆ ಮುಂಚೆ ಕನ್ನಡದಲ್ಲಿ ಯಾರೂ ಮಾಡಿಲ್ಲ. ಸೊ ಆ ಖುಷಿ ಕೂಡ ನಮಗಿದೆ. ನೋಡೋಣ ನಾವಾದ್ಮೇಲೆ ಇನ್ನು ಯಾರ್ಯಾರು ಸ್ಟಾರ್ಟ್ ಮಾಡ್ತಾರೆ ಏನು ಅಂತ. ಸೊ ಇದಿಷ್ಟು ನನ್ನ ಚಾನಲ್ ಬಗ್ಗೆ ಹೇಳಬೇಕಾಗಿತ್ತು. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲಿಂಕ್ ಕೆಳಗಡೆ ಇದೆ, ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದಿಷ್ಟು ಚಾನಲ್ ಬಗ್ಗೆ ಆಯಿತು. ಆ್ಯಂಡ್ ನಾನು ಯಾಕೆ ಇಷ್ಟು ದಿನ ವಿಡಿಯೋಸ್ ಆಗಲಿ ವ್ಲಾಗ್ಸ್ ಆಗಲಿ ಮಾಡಿಲ್ಲ ಅಂದರೆ ಕೆಲವೊಂದು ರೀಸನ್ಸ್ ಇದೆ. ಏನಪ್ಪ ಅಂದರೆ, ಫಸ್ಟು ಒಂದು ಈ ಚಾನಲ್ ಅಂದರೆ ನನ್ನ ಹೊಸ ಚಾನಲ್ ಮಾಡಬೇಕು ಅಂತ ನಾವು ತುಂಬ ದಿನದಿಂದನೇ ಪ್ಲ್ಯಾನ್ಸ್ ಮಾಡಿದ್ವಿ. ಬಟ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಬಿಕಾಸ್ ಎಲ್ಲ ಐಟಮ್ಸು ಕಲೆಕ್ಟ್ ಮಾಡಬೇಕಾಗಿತ್ತು, ಒಂದು ಹೊಸ ಕಿಚನ್ನೇ ಸೆಟಪ್ ಮಾಡಬೇಕಾಗಿತ್ತು, ಎಲ್ಲನೂ ಚಿಕ್ಕ ಚಿಕ್ಕದು ಬೇಕಾಗಿದ್ದರಿಂದ ತುಂಬಾ ಹುಡುಕಾಡಿ ಓಡಾಡಿ ಎಲ್ಲ ತೊಗೊಂಡು ಬಂದಿ. ಇದರಲ್ಲಂತೂ ನಮ್ಮ ಫ್ಯಾಮಿಲಿ ಸಪೋರ್ಟ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಸೊ ಅಮ್ಮ ಚಿಕ್ಕಮ್ಮ ಎಲ್ಲರೂ ಅಷ್ಟೇ ಓಡಾಡಿ ನಮಗೋಸ್ಕರ ಅಂತ ಎಲ್ಲ ಚಿಕ್ಕ ಚಿಕ್ಕದೆಲ್ಲ ತೊಗೊಂಡು ಬಂದು ಕೊಟ್ಟಿದ್ದಾರೆ. ಕೆಲವೊಂದು ನಾವು ತೊಗೊಂಡ್ವಿ, ಕೆಲವೊಂದೆಲ್ಲ ಅವ್ರು ತೊಗೊಂಡ್ಬಂದರು. ಆ್ಯಂಡ್ ಅದಕ್ಕೆ ಬ್ಯಾಕ್ಗ್ರೌಂಡ್ ಸೆಟಪ್ ಮಾಡೋದು ಈ ಥರ ಎಲ್ಲ ತುಂಬಾ ಕೆಲಸ ಪೆಂಡಿಂಗ್ ಇತ್ತು, ಅದನ್ನೆಲ್ಲ ನಾವು ಮಾಡ್ತಿದ್ವಿ. ಅದರಲ್ಲಿ ಸ್ವಲ್ಪ ಟೈಮ್ ಜಾಸ್ತಿನೇ ಇನ್ವೆಸ್ಟ್ ಮಾಡಿದ್ವಿ ನಾವು ಇದಕ್ಕೆ. ವ್ಲಾಗ್ಸ್ ಮಾಡೋದನ್ನ ಸ್ವಲ್ಪ ಸ್ಟಾಪ್ ಮಾಡಿ ಅದಕ್ಕೆ ಜಾಸ್ತಿ ಟೈಮ್ ಕೊಟ್ವಿ. ಆ್ಯಂಡ್ ಅದಾದಮೇಲೆ ಫಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದು May 31st. ಸೊ ಅವತ್ತೇ ನಾನು ಚಾನಲ್ ಕ್ರಿಯೇಟ್ ಮಾಡಿ ಅವತ್ತೇ ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದು. ಅದು ಅಪ್ಲೋಡ್ ಮಾಡಿದ ನೆಕ್ಸ್ಟ್ ಡೇನೇ ನಮ್ಮ ಮನೇಲಿರೋ ಕೇರ್ ಟೇಕರ್, ನಿಮ್ಗೆ ಗೊತ್ತು ನಮ್ಮ ಮಾವ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಕೇರ್ ಟೇಕರ್ನ ಇಟ್ಟಿದ್ದೀವಿ ಅಂತ. ಸೊ ಅವರು ಅವ್ರ ನೇಟಿವ್ಗೆ ಅಂತ ಹೋದರು. ಅವರು ಹೋದಾಗ ನಮಗೆ ಆಬ್ವಿಯಸ್ಲಿ ನಾನು ನನ್ನ ಹಸ್ಬೆಂಡೇ ನೋಡ್ಕೊಳ್ಬೇಕಾಗಿತ್ತು ನಮ್ಮ ಮಾವ ಅವ್ರನ್ನ. ಹಾಗಾಗಿ ಈ ಥರ ಫ್ಯಾಮಿಲಿನ ಯೂಟ್ಯೂಬ್ ಅಂತ ಕ್ವೆಶನ್ ಬಂದಾಗ ಆಬ್ವಿಯಸ್ಲಿ ಫ್ಯಾಮಿಲಿನೇ ಚೂಸ್ ಮಾಡ್ಕೊಳ್ಳೋದಲ್ವ. ಹಾಗಾಗಿ ನಾನು ಸ್ವಲ್ಪ ಆ ಕಡೆ ಕಾನ್ಸಂಟ್ರೇಟ್ ಮಾಡಿದೆ. ಆ್ಯಂಡ್ ನಮ್ಮ ಮಾವ ಅವ್ರಿಗೂ ಕೂಡ ಸ್ವಲ್ಪ ಆ ಮಧ್ಯ ಹೆಲ್ತ್ ಇಶ್ಯೂಸ್ ಆಗಿತ್ತು, ಯೂರಿನ್ದೆಲ್ಲ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗಾಗಿ ಅವ್ರ ಕಡೆ ಸ್ವಲ್ಪ ನಾನು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕಾಯಿತು. ಆ್ಯಂಡ್ ಈ ಥರ ನೋಡ್ಕೊಳ್ತಿದ್ದಾಗಲೇ ನನ್ನ ಹಸ್ಬೆಂಡ್ಗೂ ಕೂಡ ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು. ಆಲ್ ಆಫ್ ಅ ಸಡನ್ ವೆದರ್ ಎಲ್ಲ ಚೇಂಜ್ ಆಗಿದ್ದರಿಂದ
ಅವ್ರಿಗೂ ಕೂಡ ಸ್ವಲ್ಪ ಹುಷಾರು ಇಲ್ದಂಗೆ ಆಯಿತು. ಸೊ ಈ ಟೆನ್ಷನ್ ಬೇರೆ, ಅವ್ರು ಸ್ವಲ್ಪ ಓಕೆ ಆಗಕ್ಕೆ ಸ್ಟಾರ್ಟ್ ಆದರು, ಅದರಿಂದ ಅವರಿಂದ ನನಗೆ ಟ್ರಾನ್ಸ್ಫರ್ ಆಯಿತು. ಸೊ ಈಗಲೂ ಕೂಡ ನನಗೆ ಸ್ವಲ್ಪ ಕೋಲ್ಡ್ ಇದೆ ಆ್ಯಂಡ್ ಡ್ರೈ ಕಾಫ್ ಕೂಡ ಇದೆ, ಬಟ್ ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಬೋದು ಅಂದ್ಬಿಟ್ಟು ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಥರ ಇದ್ದಿದ್ದರಿಂದ ಸ್ವಲ್ಪ ರೆಸ್ಟ್ ತೊಗೊಳ್ಬೇಕಾಗಿತ್ತು, ಸ್ವಲ್ಪ ಪ್ರಿಪ್ರೇಷನ್ಸ್ ಆ ಚಾನಲ್ಗೂ ಕೂಡ ಮಾಡ್ಕೊಳ್ಬೇಕಾಗಿತ್ತು, ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ಇದಕ್ಕೆ ವ್ಲಾಗ್ಸ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಳ್ಬೇಡಿ. ತುಂಬ ಜನ ಕಮೆಂಟ್ಸ್ ಕೂಡ ಮಾಡಿದ್ರಿ, ಹೊಸ ಚಾನಲ್ ಮಾಡಿದ್ದೀರಾ ಅಂದ್ಬಿಟ್ಟು ಈ ಚಾನಲ್ನ ಬಿಟ್ಬಿಟ್ಟಿದ್ದೀರಾ ಅಂತ. ಖಂಡಿತವಾಗ್ಲೂ ನಾನು ಈ ಚಾನಲ್ನ ಬಿಡಲ್ಲ, ಬಿಕಾಸ್ ನಿಮ್ಮೆಲ್ಲರ ಪರಿಚಯ ನನಗೆ ಈ ಚಾನಲ್ನ ಮುಖಾಂತರನೇ ಆಗಿರೋದು. ಹಾಗಾಗಿ ನಾನು ಈ ಚಾನಲ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ಆ್ಯಂಡ್ ನಿಮ್ಮೆಲ್ಲರ ರಿಕ್ವೆಸ್ಟ್ ಬೇಸಸ್ ಮೇಲೆ ನಾನು ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಎರಡೂ ಇದರಲ್ಲಿ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಅದರಲ್ಲಿ ನಾನು ರೆಸಿಪೀಸ್ನ ಅಪ್ಲೋಡ್ ಮಾಡ್ತೀನಿ, ಬಟ್ ಇನ್ ಅ ಡಿಫ್ರೆಂಟ್ ವೇ. ಅದು ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ. ಅದೇ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಆ ರೆಸಿಪೀಸ್ನ ನಾನು ಈ ಚಾನಲ್ನಲ್ಲಿ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಆಗ ಯಾರಿಗೂ ಪ್ರಾಬ್ಲಮ್ ಆಗಲ್ಲ. ಸೊ ಇದಿಷ್ಟು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಇನ್ನು ಮುಂದೆ ವ್ಲಾಗ್ಸ್ ಬರುತ್ತೆ, ಸೊ ಸ್ಟೇ ಟ್ಯೂನ್ಡ್. ಆ್ಯಂಡ್ ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ಲೀಸ್, ಈ ಚಾನಲ್ಗೆ ನೀವು ಯಾವ ಥರ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಅದೇ ಥರ ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ, ಬಿಕಾಸ್ ಅದರಲ್ಲಿ ನಾವು ಈ ಚಾನಲ್ಗೆ ಎಷ್ಟು ಎಫರ್ಟ್ಸ್ ಹಾಕಿದ್ದೀವೋ ಅದಕ್ಕೆ ಡಬ್ಬಲ್ ಅಷ್ಟು ಎಫರ್ಟ್ಸ್ ಹಾಕ್ತಾ ಇದ್ದೀವಿ. ಬಿಕಾಸ್ ನಮ್ಮ ಒಂದು ಟ್ಯಾಲೆಂಟ್ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಂತ ನಾವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಆ ಥರ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಾವು ಅಂದಿದ ತಕ್ಷಣ ನಾನು, ನನ್ನ ಹಸ್ಬೆಂಡ್, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಬಿಕಾಸ್ ಈ ಚಾನಲ್ನಲ್ಲಿ ಅಂದರೆ ಎಲ್ಲನೂ ನಾನೇ, ಅಂದರೆ ಎಡಿಟಿಂಗ್ ಆಗಲಿ, ವಿಡಿಯೋ ಶೂಟ್ ಆಗಲಿ, ಸ್ಕ್ರಿಪ್ಟ್ ರೈಟಿಂಗ್ ಆಗಲಿ, ಎಲ್ಲನೂ ನಾನೇ. ಬಟ್ ಆ ಚಾನಲ್ನಲ್ಲಿ ಆ ಥರ ಅಲ್ಲ, ಕಂಪ್ಲೀಟ್ ಫ್ಯಾಮಿಲಿ ಎಫರ್ಟ್ ಇದೆ. ಸೊ ಆ ಎಫರ್ಟ್ಗೆ ನೀವೆಲ್ಲರೂ ರೆಸ್ಪೆಕ್ಟ್ ಕೊಟ್ಟು ಅದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತು ನೀವು ಮಾಡ್ತೀರಾ, ಬಿಕಾಸ್ ಈ ಚಾನಲ್ಗೂ ಮಾಡ್ತಾ ಇದ್ರೆ ಹಾಗೆ ಆ ಚಾನಲ್ಗೂ ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ನೋಡಿ ನಿಮಗೆ ಖಂಡಿತವಾಗ್ಲೂ ಖುಷಿಯಾಗುತ್ತೆ, ಆ್ಯಂಡ್ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಸೊ ಇಷ್ಟ ಆಗಿದ ತಕ್ಷಣ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಇದೊಂದು ಚಿಕ್ಕ ವಿಡಿಯೋ ನಿಮ್ಮೆಲ್ಲರಿಗೂ ತಿಳಿಸ್ಬೇಕು, ಏನಾಗಿತ್ತು ಈ 3 ವೀಕ್ಸಲ್ಲಿ, ನಾನು ಯಾಕೆ ವ್ಲಾಗ್ ಮಾಡಿಲ್ಲ, ಯಾಕೆ ವಿಡಿಯೋಸ್ ಮಾಡಿಲ್ಲ, ಏನಾಯಿತು ಅಂತ ನಿಮಗೆ ತಿಳಿಸ್ಬೇಕಾಗಿತ್ತು, ಹಾಗಾಗಿ ವಿಡಿಯೋನ ಮಾಡಿದೆ. ಸೊ ನಾಳೆಯಿಂದ ವ್ಲಾಗ್ಸ್ ಬರುತ್ತೆ, ಯಾರು ಬೇಜಾರು ಮಾಡ್ಕೊಳ್ಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ಸೊ ನಾನಂತೂ ನಿಮ್ಮನ್ನು ತುಂಬಾ ಮಿಸ್ ಮಾಡಿಕೊಂಡೆ. ತುಂಬ ದಿನ ಆದಮೇಲೆ ನಾನು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದೀನಿ, ಏನೋ ಒಂಥರ ಡಿಫ್ರೆಂಟ್ ಫೀಲ್ ಬರ್ತಾ ಇದೆ ನನಗೆ, ಬಿಕಾಸ್ ಪ್ರಾಕ್ಟೀಸ್ ಬಿಟ್ಟೋಗಿತ್ತಲ್ವಾ, ಹಂಗಾಗಿ ಏನೋ ಹೊಸದಾಗಿ ನಾನು ಮಾಡ್ತಾ ಇರೋ ಥರ ನನಗೆ ಅನ್ನಿಸ್ತಾ ಇದೆ. ಒಂದು 2 ವೀಡಿಯೋ ಹಂಗೆ ಮಾಡ್ದಂಗೆ ಸರಿ ಹೋಗುತ್ತೆ. ನೀವು ಅಂದ್ಕೊಳ್ಬೋದು ಈ ಚಾನಲ್ಗೆ ವಿಡಿಯೋಸ್ ಮಾಡಿಲ್ಲ, ಬಟ್ ಆ ಚಾನಲ್ನಲ್ಲಿ 2 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀರಾ ಅಂತ. ಆಲ್ರೆಡಿ ವಿಡಿಯೋ ಶೂಟ್ ಮಾಡಿದ್ದನ್ನು ನಾನು ಅಪ್ಲೋಡ್ ಮಾಡಿದ್ದೆ, ಹೊಸದಾಗಿ ಇನ್ನೂ ಶೂಟ್ ಮಾಡಿಲ್ಲ. ಆಲ್ರೆಡಿ ಅದಕ್ಕೂ ವಿಡಿಯೋ ಅಪ್ಲೋಡ್ ಮಾಡಿ 1 ವೀಕ್ ಆಯಿತು. ಸೊ ಅದಕ್ಕೂ ಕೂಡ ವಿಡಿಯೋ ಶೂಟ್ ಮಾಡಬೇಕು, ಇನ್ನೂ ಪೆಂಡಿಂಗ್ ಇಟ್ಟಿದ್ದೀನಿ ವರ್ಕ್ನ. ಸೊ ಫಸ್ಟು ನಾನು ಹುಷಾರಾಗಬೇಕು ಅಂತ ಅಂದ್ಕೊಂಡಿದ್ದೆ, ಸ್ವಲ್ಪ ಬೆಟರ್ ನಾನೀಗ, ಹಾಗಾಗಿ ನಾನು ಆದಷ್ಟು ಸಂಡೇ ಆ ಚಾನಲ್ನಲ್ಲಿ ವಿಡಿಯೋ ಬರೋ ಥರ ನೋಡ್ಕೊಳ್ತೀನಿ, ಆಗಿಲ್ಲ ಅಂದರೆ ಮಂಡೆ ಆ ಥರ ಬರುತ್ತೆ ವಿಡಿಯೋ. ಸೊ ಸ್ಟೇ ಟ್ಯೂನ್ ಫಾರ್ ಬೋತ್ ದ ಚಾನಲ್ಸ್. ಈ ಚಾನಲ್ನಲ್ಲೂ ವಿಡಿಯೋಸ್ ಅಥವಾ ವ್ಲಾಗ್ಸ್ ಬರ್ತಾ ಇರುತ್ತೆ, ಆ ಚಾನಲ್ನಲ್ಲೂ ವಿಡಿಯೋಸ್ ಅಂತೂ ಖಂಡಿತವಾಗ್ಲೂ ಬರುತ್ತೆ. ಸೊ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇದನ್ನು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್, ಬಾಯ್.